ಜಾನಪದ ಕಲೆಯಲ್ಲಿ ಒಂದಾದ ಸೂತ್ರದ ಗೊಂಬೆ ಕಲೆ ನಶಿಸಿ ಹೋಗುತ್ತಿದೆ. ಈ ಕಲೆಯನ್ನು ಉಳಿಸಲು ಸರ್ಕಾರ ನೆರವಾಗಬೇಕು ಎಂದು ಮಾಗಡಿ ತಾಲೂಕು ಅಗಳಕೋಟೆ ಗೊಂಬೆ ಕಲಾವಿದ ಸತ್ಯನಾರಾಯಣ ಮನವಿ ಮಾಡಿದ್ದಾರೆ. ಜಾನಪದ ಕಲೆ ನಶಿಸುತ್ತಿದೆ. ಒಂದು ಕಾಲದಲ್ಲಿ ಜನ ಮನ್ನಣೆ ಗಳಿಸಿದ್ದ ಜಾನಪದ ಕಲೆಗಳಲ್ಲಿ ಒಂದಾದ ಸೂತ್ರಭೂಮಿ ಪ್ರದರ್ಶನ ಕೂಡ ಕಣ್ಮರೆಯಾಗುತ್ತಿದೆ. ಗೊಂಬೆ ಕಲೆ ಹೊಸ ತಲೆಮಾರಿನವರು ಮುಂದುವರೆಸುತ್ತಿಲ್ಲ, ಅದನ್ನು ಸವಿಯುವ ಮನಸ್ಸಿನವರು ಈಗ ಕಡಿಮೆಯಾಗುತ್ತಿದ್ದಾರೆ. ಈ ಕಲೆಯನ್ನ ಉಳಿಸಿ ಬೆಳೆಸಲು ಸರ್ಕಾರ ನೆರವಾಗಬೇಕು ಎಂಬುದು ಮಾಗಡಿ ತಾಲೂಕು ಅಗಲಕೋಟೆಯ ಗೊಂಬೆ ಕಲಾವಿದರಾದ ನರಸಿಂಹಪ್ಪ ಕುಟುಂಬದವರು ಈಗಲೂ ಸೂತ್ರದ ಗೊಂಬೆ ಪ್ರದರ್ಶನ ನೀಡುತ್ತಾ ಕಲೆ ಉಳಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಎರಡು ಮೂರು ತಲೆಮಾರದಿಂದ ಬಳಸುತ್ತಾ ಬಂದಿರುವ ಸೂತ್ರದ ಗೊಂಬೆಗಳನ್ನು ಇಟ್ಟುಕೊಂಡು ಆಹ್ವಾನ ಬಂದ ಊರಿಗೆ ಹೋಗಿ ಸೂತ್ರದ ಗೊಂಬೆ ಪ್ರದರ್ಶನ ಮಾಡುತ್ತಾರೆ. ಹಿಂದೆ ರಾಜ್ಯ ಮಹಾರಾಜರು ಸೂತ್ರದ ಗೊಂಬೆ ಪ್ರದರ್ಶನ ಏರ್ಪಡಿಸುತ್ತಿದ್ದರಂತೆ. ಆಗ ನಾಟಕ ಇಂತಹ ಗೊಂಬೆ ಪ್ರದರ್ಶನಗಳೇ ಹಳ್ಳಿ ಜನರಿಗೆ ಮನೋರಂಜನೆಯಾಗಿದ್ವು. ಈಗ ಕಾಲ ಬದಲಾಗಿ ಜನರ ಅಭಿರುಚಿ ಬದಲಾಗಿದೆ. ಗೊಂಬೆ ಕಲೆ ಕೇಳುವವರೇ ಇಲ್ಲ ಎಂದು ನರಸಿಂಹಪ್ಪನವರ ಮೊಮ್ಮಗ ಸತ್ಯನಾರಾಯಣ್ ಹೇಳುತ್ತಾರೆ. ನಮ್ಮ ತಂದೆ ನನಗೆ ಇದನ್ನು ತೋರಿಸ್ಕೊಟ್ಟಿದ್ದಾರೆ, ಈ ಸೂತ್ರ ಗೊಂಬೆ ಆಟನ. ಅವರು ತುಂಬ ಚೆನ್ನಾಗಿ ನನಗೆ ಕಲಿಸ್ಕೊಟ್ಟಿದ್ದಾರೆ. ನಾನು ಏನಿಲ್ಲ ಅಂದ್ರೆ 10ನೇ ಕ್ಲಾಸಿಂದ ನಾನು ಇದನ್ನ ಕಲ್ತ್ಕೊಂಡ್ಬಂದೆ. ಏನಿಲ್ಲ ಅಂದ್ರೆ ಅವ್ರಿಗೆ ಸಿಕ್ಕಿರುವಂತ, ಅವ್ರಿಗೆ 40 ವರ್ಷದಲ್ಲಿ ಸಿಕ್ಕಿರ್ತಕ್ಕಂತ ಏನು ಪ್ರಶಸ್ತಿ ಪುರಸ್ಕಾರಗಳಾಗ್ಲಿ ಇದೆ ಅಲ್ಲಿ, ನನಗೆ 3 ವರ್ಷದಲ್ಲೇ ಸಿಕ್ಕಿದ್ದು. ನನಗೆ ಇದು ತುಂಬಾ ಲಕ್ಕಿ ಅನ್ಸುತ್ತೆ, ಯಾಕೆಂದ್ರೆ ಅವರು 40 ವರ್ಷದಿಂದ ಕಷ್ಟ ಬಿಡ್ತಾ ಇದ್ರು, ಅವ್ರಿಗೇನೇ ಅಲ್ಲಿ ಒಂದು ಪುರಸ್ಕಾರ ಅಲ್ಲಿ ಏನೂ ಸಿಕ್ಕಿರಲಿಲ್ಲ. ನಾನು 3 ವರ್ಷದಿಂದ ಸ್ಟಾರ್ಟ್ ಮಾಡಿದೀನಿ, ನನಗೆ ಮತ್ತೆ ಅವ್ರಿಗೆ ತುಂಬಾ ಒಟ್ಟೆನೆ ಪ್ರಶಸ್ತಿಗಳು ಸಿಗ್ತಾ ಇದೆ, ತುಂಬಾ ಖುಷಿ ಆಗತ್ತೆ. ಬನ್ನಿ ಆಯ್ತು ಕೊಡ್ಸೋಣ ಕಾರ್ಯಕ್ರಮಗಳು ಅಂತ ಹೇಳ್ತಾರೆ, ಆದ್ರೆ ಮುಂದೆ ಬರೀ ಆಶ್ವಾಸನೆ ಆಗಿದೆ ಹೊರತು ಹಿಂದಿನ ಇದ್ದ ಶಾಸಕರೆಲ್ಲರೂ ಹಾಗೆ ಇದು ಮಾಡಿಕೊಂಡು ನಶಿಸಿ ಹೋಗ್ತಾರೆ ಇದೆ ಸರ್. ತೋರಿಸ್ಬೋದು, ಆದ್ರೆ ವಿಷಯನೇ ಸಹಕಾರನೇ ಇಲ್ವಲ್ಲ ಸರ್. ಈ ಕಲೆಯನ್ನ ಉಳಿಸಿ ಬೆಳೆಸಲು ಸರ್ಕಾರ ಕಾಳಜಿ ವಹಿಸಬೇಕು, ಕಲಾವಿದರಿಗೆ ನೆರವು ನೀಡಿ ಸೂತ್ರದ ಗೊಂಬೆ ಪ್ರದರ್ಶನ ಅವಕಾಶ ಮಾಡಿಕೊಡಬೇಕು ಎಂದು ಮನವಿ ಮಾಡಿದ್ರು.